ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ಪಟ್ಟಣಕನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಂಭಾಗ ಇರುವ ಟ್ಯಾಪೇಪಿಯ ಹೂ ಗಿಡ ಡಿಸೆಂಬರ್ ಚಳಿಗಾಲದಲ್ಲಿ ಹೂ ಬಿಟ್ಟು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಶಿರಾ ತಾಲೂಕಿನ ಪಟ್ಟಣಕನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹತ್ರ ಇದ್ದೀವಿ. ರಾಜಕಾರಣಿಗಳು ಹಲವಾರು ಮುಖಂಡರು ನಾವು ಬರ್ತ್ಡೇ ಆಚರಿಸ್ಕೊಂಡ್ರೆ ತೋರಿಸ್ತೀವಿ, ಆದರೆ ಇವತ್ತು ನಿಮಗೆ ಒಂದು ವಿಶೇಷ ಏನಂದರೆ ಒಂದು ಹೂವಿನ ಗಿಡದ ಬಗ್ಗೆ ತೋರಿಸ್ಬೇಕು ಅಂತ ಇವತ್ತು ಲೈವ್ನಲ್ಲಿ ಬಂದಿದ್ದೀವಿ. ಟ್ಯಾಬೇಬಿಯ ಅಂತ ಒಂದು ತಳಿ. ಈ ತಳಿ ಚಳಿಗಾಲದಲ್ಲಿ ಮಾತ್ರ ಇದು ಹೂವು ಬಿಟ್ಟು ತನ್ನ ಸೌಂದರ್ಯವನ್ನು ತೋರಿಸುತ್ತೆ. ಇದು ಶಿರಾ ತಾಲೂಕಿನ ಪಟ್ಟಣಕನಹಳ್ಳಿ ಸರ್ಕಾರಿ ಕಾಲೇಜ್ ಮುಂಭಾಗ ಇದೆ. ಈ ಗಿಡ ಇವತ್ತಿಗೆ 3 ದಶಕಗಳಾಗಿದ್ದಾವೆ, ಅಂದರೆ 30 ವರ್ಷಗಳಿಂದ ಸತತವಾಗಿ ಚಳಿಗಾಲದಲ್ಲಿ ಸಂಪೂರ್ಣವಾಗಿ ಹೂ ಬಿಟ್ಟು ತನ್ನ ಸೌಂದರ್ಯವನ್ನು ತೋರಿಸುತ್ತೆ. ಇದು ಕಾಲೇಜಿಗೆ ಒಂದು ದೊಡ್ಡ ಒಂದು ರಾಜಕಳೆ ಅಂತಲೇ ಹೇಳ್ಬೋದು. ಹಲವಾರು ವರ್ಷಗಳಿಂದ ಇದಿದೆ ಈ ಹೂವಿನ ಬಗ್ಗೆ. ಇವತ್ತು 30 ವರ್ಷ ಕಳೆದಿರೋದ್ರಿಂದ ಇದ್ರ ಹೂವಿನ ಬಗ್ಗೆ ಕೇಳಬೇಕು ಅಂತ ಆ ಕಾಲೇಜ್ ಹತ್ರ ಬಂದು ನಿಮಗೆ ಹೂವಿನ ಗಿಡಗಳನ್ನು ತೋರಿಸ್ತಾ ಇದ್ದೀವಿ. ಸತತವಾಗಿ 30 ವರ್ಷಗಳಿಂದ ಇದು ಇಲ್ಲಿದೆ. ಪ್ರತಿ ಚಳಿಗಾಲದಲ್ಲೂ ಸಹ ಹೂವು ಬಿಡ್ತದೆ ನೋಡಿ. ಸಂಪೂರ್ಣವಾಗಿ ಎಲೆ ಇಲ್ಲದೇ ತನ್ನ ಸೌಂದರ್ಯವನ್ನು ಯಾವ ಥರ ತೋರಿಸ್ಕೊಂಡಿದೆ ನೋಡಿ. ಸತತ ಸಂಪೂರ್ಣವಾಗಿ ಹೂಮಯವಾಗಿದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಒಂಥರ ರಾಜಕಳೆ ಅಂತಲೇ ಹೇಳ್ಬೋದು, ಒಂದು ಮೆರುಗು ಗಿಡ ಅಂತ ಗಿಡ ಅಂತಲೇ ಹೇಳ್ಬೋದು. ಟ್ಯಾಬೇಬಿಯ ಅಂತ ಮನೆ. ಈ ಬಗ್ಗೆ ಈ ಗಿಡದ ಬಗ್ಗೆ ಸ್ವತಃ ನಮ್ಮ ವೈಸ್ ಪ್ರಿನ್ಸಿಪಾಲ್ರಾದಂತಹ ನಮ್ಮ ರಾಮಚಂದ್ರಪ್ಪನವರು ಇದ್ದಾರೆ, ಅವ್ರಿಗೆ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಇದು ನಾವು ಸಾಕಷ್ಟು ಕಡೆ ರಾಜಕಾರಣಿಗಳು ಹುಟ್ಟುಹಬ್ಬ ನೋಡಿದ್ದೀವಿ, ಮತ್ತು ಇತಿಹಾಸಿಗಳ ಹುಟ್ಟುಹಬ್ಬ ನೋಡಿದ್ದೀವಿ. ಇವತ್ತು ನನಗೆ ಖುಷಿ ಅನ್ನೋ ವಿಚಾರ ಅಂತಂದರೆ ಈ ಗಿಡ ಅಂದರೆ ಚಳಿಗಾಲದಲ್ಲಿ ಮಾತ್ರ ಇದು ತನ್ನ ಸೌಂದರ್ಯವನ್ನು ಜನರಿಗೆ ತೋರಿಸೋಂಥ ಹೂದ ಗಿಡದ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆ ಏನನ್ಸುತ್ತೆ ಸರ್? ಸ್ನೇಹಿತರೆ, ಈಗಾಗಲೇ ನಾವು ಬೇಕಾದಷ್ಟು ಕಡೆ ನೋಡಿದ್ದೀವಿ ಪ್ರಕೃತಿಯಲ್ಲಿ ಏನೆಲ್ಲ ವಿಸ್ಮಯಗಳಿದ್ದಾವೆ ಅಂತ. ಅದು ವಿಶೇಷವಾಗಿ ಈ ಭಾಗದಲ್ಲಿ ಇಂಥ ಅಪರೂಪದ ಜಾತಿಯ ಸಸ್ಯವನ್ನು ನೋಡ್ತಾ ಇರುವಂಥದ್ದು ಇದೇ ಮೊದಲು. ಏಕೆಂದರೆ ಸುಮಾರು 25-30 ವರ್ಷಗಳು ಈ ಪ್ರದೇಶದಲ್ಲಿ ವಿಶೇಷವಾಗಿ ಡಿಸೆಂಬರ್ ಮತ್ತು ಜನವರಿ ಮಾಹೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮರದ ತುಂಬನೇ ಉತ್ತಮವಾಗಿರ್ತಕ್ಕಂಥ ಹೂಗಳನ್ನು ಬಿಡಲಿಕ್ಕೆ ಶುರು ಮಾಡುತ್ತೆ. ಮತ್ತು ನೋಡುಗರಲ್ಲಿ ಅಚ್ಚರಿ ಮೂಡಿಸ್ತಕ್ಕಂಥದ್ದು ಪ್ರತಿನಿತ್ಯವೂ ಕೂಡ ಇಲ್ಲಿನ ಜನರು ಏನಿದ್ದಾರೆ ಅವರೆಲ್ಲರೂ ಕೂಡ ಬಂದು ಈ ಸೌಂದರ್ಯವನ್ನು ಸವಿತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಇಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಏನು ಈ ಹೂವಿನ ಮರ ಇದೆಯಲ್ವಾ, ಇದಕ್ಕೆ ಸುಮಾರು 25-30 ವರ್ಷಗಳು ಕಳೆದಿದೆ. ಹಾಗಾಗ್ಬಿಟ್ಟು ಈ ಸಂಭ್ರಮಾಚರಣೆಗಾಗಿ ನಮ್ಮ ಸ್ನೇಹಿತರು ಇದನ್ನು ಕೇಳಿದಾಗ ಇದರ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ನಾವು ಇದು ಟ್ಯಾಬೇಬಿಯ ಅನ್ನುವಂಥ ಜಾತಿಯ ಸಸ್ಯ ಆಗಿದೆ. ಅತ್ಯಂತ ಶೀತ ವಲಯದಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯ ಜಾತಿಯಾಗಿದೆ. ಮೇಲಾಗಿ ಈ ಭಾಗದಲ್ಲಿ ಎಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ಮರವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ಏನೋ ಆಕಸ್ಮಿಕವಾಗಿ ನಮ್ಮ ವೃತ್ತಿ ಶಿಕ್ಷಕರೇನಿದ್ದಾರೆ ಅದನ್ನು ಸುಮಾರು 25 ವರ್ಷಗಳ ಹಿಂದೆ ಇದನ್ನು ನಾಟಿ ಮಾಡಿದ್ದು ಸರ್ ಅಂತ ಹೇಳಿದ್ದಾರೆ. ಹಾಗಾಗ್ಬಿಟ್ಟು ಅತ್ಯಂತ ಸೊಬಗನ್ನು ಕೊಡ್ತಕ್ಕಂಥ ಒಂದು ಗಿಡ ಆಗಿದೆ. ಅದು ನಮ್ಮ ಶಾಲಾವರಣದಲ್ಲಿರ್ತಕ್ಕಂಥದ್ದು ನಮ್ಮ ಪಟ್ನಾಯಕ್ನಹಳ್ಳಿ ಗ್ರಾಮಸ್ಥರ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನಾವು ಈ ಸಸ್ಯವನ್ನು ಸುಮಾರು 30 ವರ್ಷಗಳ ನನ್ನ ಹಿಂದೆ ಹಾಕಿದ್ವಿ. ಈ ಇದು ಹಾಕಿದ ಮೇಲೆ ಸುಮಾರು ಒಂದು 7-8 ವರ್ಷದಲ್ಲಿ ತನ್ನ ಹೂವನ್ನು ಬಿಡಲಿಕ್ಕೆ ಪ್ರಾರಂಭವನ್ನು ಮಾಡಿತು. ಸುಮಾರು ಇಲ್ಲಿಯವರೆಗೂ ಸಹ ಡಿಸೆಂಬರ್ ಅಥವಾ ಜನವರಿ ಮೊದಲನೇ ವೀಕಲ್ಲಿ ಇದು ನಿರಂತರವಾಗಿ ಹೂವನ್ನು ಬಿಡುತ್ತೆ. ಸುಮಾರು ಹೂ ಬಿಟ್ಟು 15-20 ದಿನಗಳವರೆಗೆ ನಿರಂತರವಾಗಿ ಹೂವು ಹಾಗೇ ಇರುತ್ತೆ. ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಜನನೂ ಸಹ ಈ ಒಂದು ಗಿಡವನ್ನು ನೋಡಲಿಕ್ಕೆ ಬರ್ತಾರೆ ಮತ್ತು ಸೊಬಗನ್ನು ಬೀರ್ತಾ ಇದೆ. ನೀವು ಯಾರೇ ಇಲ್ಲಿ ಓಡಾಡಿದರೂ ಸಮೇತ ಆ ಕಡೆ ಒಂದು ಸರಿ ನೋಡಬೇಕು ಅಂತಕ್ಕಂಥ ಭಾವನೆ ಬರುತ್ತೆ. ಇದರಲ್ಲಿ ಒಂದೂ ಸಮೇತ ಎಲೆ ಇರೋದಿಲ್ಲ, ಬರೇ ಹೂವುಗಳಿಂದಲೇ ಕೂಡಿರ್ತಕ್ಕಂಥ ಒಂದು ಸಸ್ಯ ಆಗಿರುತ್ತೆ. ನಾನು ಈ ಶಾಲೆಗೆ ಬಂದು 10 ವರ್ಷಗಳಾಗ್ತಾಯಿದೆ. ಇದು ವರ್ಷ ಪೂರ್ತಿ ಎಲೆಗಳಿಂದ ಕೂಡಿರುತ್ತೆ, ಬಟ್ ಡಿಸೆಂಬರು ಮತ್ತು ಜನವರಿ ಫೆಬ್ರವರಿ ಈ ಟೈಮಲ್ಲಿ ಮಾತ್ರ ತುಂಬ ಚೆನ್ನಾಗಿ ಈ ಒಂದು ಪಿಂಕ್ ಕಲರ್ ಹೂವು ಬಿಡುತ್ತೆ. ನಾವು ಇದನ್ನು ಗ್ರೀನ್ ಪ್ಯಾರಡೈಸ್ ಅಂತಾದರೂ ಕರಿಬೋದು, ಜೊತೆಗೆ ಗ್ರೀನ್ ಟ್ಯಾಬೇಬಿಯ ಅಂತೇಳ್ಬಿಟ್ಟು ಕರೀತಾರೆ. ಇದು ಸೈಂಟಿಫಿಕ್ ನೇಮ್ ಆಗಿಬಿಟ್ಟು ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಆಕರ್ಷಕವಾಗಿರುತ್ತದೆ. ನಮ್ಮ ಪಟ್ಟನಾಯಕನಹಳ್ಳಿಯ KPS ಶಾಲೆಗೆ ಇದೊಂದು ಕಳಸ ಇದ್ದಂತೆ ಅಂತಂದರೆ ಏನು ಅತಿಶಯೋಕ್ತಿ ಇಲ್ಲ. ಇದನ್ನು ನೋಡಲಿಕ್ಕೇ 2 ಕಣ್ಣು ಸಾಲದು, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರ ವೀಕ್ಷಕರೇ, ಇದರ ಸೌಂದರ್ಯ ನೋಡಿ. ನಾವಾದರೂ ಇನ್ನೂ ಹಲವಾರು ದಶಕಗಳ ಕಾಲ
ಈ ಗಿಡ ಹೀಗೆ ಇರಲಿ, ನೋಡುಗರ ಕಣ್ಣು ಮನ ಕಣ್ಣು ತುಂಬಿಕೊಳ್ಳಿ, ಈ ಕಾಲೇಜ್ಗೆ ಒಂದು ಕಳಸವಾಗಿ ಇರಲಿ, ಹೆಚ್ಚು ಹೆಚ್ಚು ಇನ್ನೂ ಹೂವು ಬಿಡಲಿ ಅಂತ ನಾವಾದರೂ ಹಾರೈಸಿ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಗಿಸ್ತಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.